ಭಾರತೀಯ ಸೇವಾ ಸಂಘ ಅಂತಕ್ಕಂತ ಒಂದು ಸೇವಾ ಟ್ರಸ್ಟ್ ಅನ್ನು ಮಾಡಿಕೊಂಡು ಅದನ್ನ ಸಮಾಜಕ್ಕೆ ತೋರಿಸ್ಕೊಡ್ಬೇಕು ಅಂತ ಹೇಳಿ ರಾಮಚಂದ್ರ ಅವರು ಸೇವಾ ಟ್ರಸ್ಟ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತನ್ಮೂಲಕ ಸೇವೆಯನ್ನು ಮಾಡಿ ಬಡ ಬಡ್ಗರ ಧೀರ ದಲಿತರ ಯಾರು ದಮನಿತರಿದ್ದಾರೆ ಅವರ ಧ್ವನಿಯಾಗಬೇಕು, ಅವರ ಒಂದು ಕಣ್ಣೀರನ್ನು ಒರೆಸಬೇಕು, ಅವರಿಗೆ ಶಾಶ್ವತವಾದಂತ ಒಂದು ಸುಖ ಶಾಂತಿಯನ್ನು ಕಲ್ಪಿಸಿಕೊಡಬೇಕು, ಸಮಾಜದಲ್ಲಿ ಸಾಮರಸ್ಯ ಉಂಟಾಗಬೇಕು ಅಂತಕ್ಕಂತ ಒಂದು ನೆಲೆಯಲ್ಲಿ ಅವರು ಈ ಒಂದು BSS ಹೋರಾಟವನ್ನ BSS ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಒಂದು ಕಡೆ ನಮ್ಮ ಸಮಾಜದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನ ಕೋಟಿ ಕೋಟಿ ಲೂಟಿ ಮಾಡಿ ಸಮಾಜಕ್ಕೆ ದ್ರೋಹವನ್ನು ಬಗಿತಾ ಇರ್ತಕ್ಕಂಥ ಕಳ್ಳ ಕದೀವರಿಗೆ ಸಿಂಹ ಸ್ವಪ್ನವಾಗಿ ಅವರನ್ನ ಬಂದಿಕಾರೆಯಲ್ಲಿಟ್ಟು ಅವರಿಗೆ ಬುದ್ಧಿ ಕಲಿಸಿದಂತಹ ನ್ಯಾಯಾಧೀಶರು ನಮ್ಮ ಸಂತೋಷ್ ಹೆಗಡೆ ಅವರು. ಅವರಿವತ್ತು ನಮ್ಮ ಭಾಗಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಸ್ವತಂತ್ರ ಹೋರಾಟದಲ್ಲೇ ಮೇಲುಗೈ ಸಾಧಿಸಿ ನಮಗೆಲ್ಲರೂ ಕೂಡ ನಾವಿವತ್ತು ಸ್ವತಂತ್ರವಾಗಿ ಇವರು ಉರ್ದುವಲ್ಲಿ ಮಾತಾಡಿದ್ರು, ಆ ನಂತರ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ. ಇಲ್ಲಿ ಎಲ್ಲ ಸರ್ವ ಧರ್ಮಗಳವರು ಕೂಡ ಮೇಳೈಸಿದ್ದೇವೆ. ಇದು ಯಾಕಪ್ಪ ಅಂತ ಹೇಳಿದ್ರೆ ಅದು ಸ್ವತಂತ್ರದ ಒಂದು ಸಂಕೇತವಾಗಿದೆ. ಆ ಸ್ವತಂತ್ರಕ್ಕೋಸ್ಕರ ತಮ್ಮ ಸರ್ವಸ್ವವನ್ನ ತನ್ನ ಮನ ಧನವನ್ನ ಹಾಗೂ ಕಾಯ ವಾಚ ಮನಸ್ಸುಗಳನ್ನು ಇಟ್ಟು ಹೋರಾಟ ಮಾಡಿ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಶತಾಯುಷಿಗಳಾದಂತಹ ಶ್ರೀಯುತ ದೊರೆಸ್ವಾಮಿಗಳವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ ಮತ್ತು ಸ್ವಾಗತಿಸೋಣ. ಏಪ್ರಿಲ್ನಲ್ಲಿ 100 ವರ್ಷ ಪೂರೈಸಿ 101ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ತಮ್ಮೆಲ್ಲರ ಆಶೀರ್ವಾದ ಮತ್ತು ನಮ್ಮೆಲ್ಲರ ಕೋರಿಕೆ ಶ್ರೀಯುತರ ಮೇಲೆ ಇರಲಿ ಅಂತ ಹೇಳ್ತಾ, ಕಾಲೇಜು ದಿನಗಳಲ್ಲಿ ಸ್ವತಂತ್ರ ಚಳವಳಿಗೆ ಪ್ರವೇಶ ಮಾಡಿ 1942ರಲ್ಲಿ ತಮ್ಮ PSC ಪೂರ್ಣಗೊಳಿಸಿದ ನಂತರ ಉಪನ್ಯಾಸಕರಲ್ಲಿ ಕಾಲೇಜಿಗೆ ಸೇರ್ಕೊತಾರೆ. ಆಗಸ್ಟ್ನಲ್ಲಿ ಕಿಪ್ ಇಂಡಿಯಾ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭವಾಗುತ್ತೆ. ಅಲ್ಲಿ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿರ್ತಾರೆ. ಅವರ ಸಹೋದರ ಆಗಿರುವಂಥ HS ಸೀತಾರಾಮ್ ಸಾಹೇಬ್ ಜೊತೆಯಲ್ಲಿ ಸರ್ದಾರ್ ವೆಂಕಟರಾಮಯ್ಯ ಮತ್ತು AG ರಾಮಚಂದ್ರರವರು ಬ್ರಿಟಿಷರ ವಿರುದ್ಧ ಒಟ್ಟಿಗೆ ಚಲಿಸಬೇಕೆಂದು ಯೋಚಿಸ್ತಾರೆ. HS ಸೀತಾರಾಮ್ ನಂತರ ಬೆಂಗಳೂರಿನ ಮೇಯರ್ ಆಗಿದ್ದಂಥವರು, ಸರ್ಕಾರಿ ದಾಖಲೆಗಳನ್ನ ಹಾಳಿ ಮಾಡಲು ಬಳಸಲಾದ ಟೈಮ್ ಬಾಂಬ್ನ ತಯಾರಿಸಲು ಅವರು ಇಟ್ಟಿರ್ತಾರೆ. 14 ತಿಂಗಳ ಕಾಲ ಮೊದಲ ಬಾರಿಗೆ ಜೈಲಿಗೆ ಇದ್ದಾಗ ಅವರು ಅಹಿಂಸೆ ಮತ್ತು ಸತ್ಯಾಗ್ರಹದ ಗಾಂಧಿಯವರ ಆದರ್ಶಗಳ ಅನುಸರಿಸಿ ನಿರ್ಧರಿಸ್ತಾರೆ. ಅವರಿಗೆ ಗಾಂಧೀಜಿಯವರ ಪುಸ್ತಕ ಪ್ರೇರಣೆಯಾಗಿ ಸ್ವಾತಂತ್ರ್ಯ ಚಳವಳಿಗೆ ಧುಮುಕ್ತಾರೆ. ಅಂದು ಪ್ರಾರಂಭಿಸಿದಂಥ ಅವರ ಹೋರಾಟ ಇಂದು ಕೂಡ ನಿರಂತರವಾಗಿ ಜೊತೆಯಾಗಿದೆ. ಇದೀಗ ಶ್ರೀಯುತ HS ದೊರೆಸ್ವಾಮಿ ಸಾಹೇಬರು ನಮ್ಮೆಲ್ಲರನ್ನು ಕುರಿತು ಮಾತಾಡಿದ್ದಾರೆ. ವಿದ್ಯಾರ್ಥಿಗಳು ನಿಶಬ್ದವಾಗಿ ಕುಳಿತುಕೊಳ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ನಾನು ನಿಮ್ಮಲ್ಲಿ ಸ್ವಾತಂತ್ರ್ಯ ಚಳವಳಿ ಮತ್ತು ವಿದ್ಯಾರ್ಥಿಗಳು ಈ ಬಗ್ಗೆ ಎರಡು ಮಾತು ಹೇಳಬೇಕು ಅಂತೀವಿ. ನಮ್ಮ ಸ್ವಾತಂತ್ರ್ಯ ಚಳವಳಿ ಒಂದು 100 ವರ್ಷ ಕಾಲ ನಡೀತು. ಬಡ ಜನರ ಮೇಲಕ್ಕೆ ತರೋಕ್ಕಲ್ಲ, ಎಲ್ರಿಗೂ ವಿದ್ಯೆ ಕೊಡೋಕ್ಕಲ್ಲ, ಎಲ್ರಿಗೂ ಸಮಾನವಾಗಿ ನೋಡ್ಕೊಳ್ಳೋಕ್ಕಲ್ಲ. ನಾವು ಬಂದಿರೋದು ಇಲ್ಲಿ ಧ್ವಂಸ ಮಾಡೋಕ್ಕೆ ಎಷ್ಟು ಕೂಡ ಹಾಕ್ಬೋದು ಅಷ್ಟು ಕೂಡ ಹಾಕ್ತೇವೆ. ಇದು ಆಗಿದ್ದಲ್ರಿ, ನೀವೇನು ಮಾಡ್ತಾ ಇದ್ದೀರಿ? ನೀವೆಲ್ಲ ನೋಡ್ಕೊಂಡಿದ್ದೀರಲ್ಲ, ಅದನ್ನು ಅನ್ಯಾಯವನ್ನು ನೋಡ್ಕೊಂಡಿದ್ದೀರಲ್ರಿ ನೀವು.
ನಮ್ಮ ಕಾಲದಲ್ಲಿ ಹೋರಾಡಿದ್ವಿ ರೀ, ಬ್ರಿಟಿಷರ ಎದುರು ಹೋರಾಡಿದ್ವು, ಲಾಠಿ ಏಟು ಬಿತ್ತು, ಸೆರೆಮನೆ 14 ತಿಂಗಳು ನಾನಿದ್ದೆ. ನೀವುಗಳು ಆನಂದವಾಗಿದ್ದೀರಿ, ಎಲ್ಲ ಚೆನ್ನಾಗಿದ್ದೆ ಅಂತ. ಹೊಟ್ಟೆಗೆ ಬಟ್ಟೆಗೆ ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ, 1 ಎಕರೆ 1/2 ಎಕರೆ ಜಮೀನು ಇಲ್ಲದೆ ಇರ್ತಕ್ಕಂಥ ಜನ ಇದ್ದಾರೆ. ಅವ್ರು ಹೇಗೆ ಬದುಕ್ತಾ ಇದ್ದಾರೆ? ಯಾರಿಗೆ ಬೇಕದು? ಮೋದಿಗೆ ಬೇಕು. ಬರೀ ತರಲೆ ವಿಚಾರ, ಬರೀ ತಂಟೆ ವಿಚಾರ, ದಿಕ್ಕು ತಪ್ಪಿಸ್ತಕ್ಕಂಥ ವಿಚಾರ ಬೇಕು ಮೋದಿಗೆ. ಅವರಿಗೆ ದೇಶ ಕಟ್ಟುವ ವಿಚಾರ ಬೇಕಾಗಿಲ್ಲ. ದೇಶದಲ್ಲಿ ನಿರುದ್ಯೋಗ ಇದೆ, ಒಂದು ಜಾಡ್ಮಾನಿ ಕೆಲಸ ಕರೆದ್ರೆ 15 ಜನ ಬಿಇಗಳು ಅದಕ್ಕೆ ಅರ್ಜಿ ಕೊಡ್ತಾರೆ. ಅಷ್ಟು ದುಸ್ಥಿತಿ ಇದೆ ಇವತ್ತು. ಯೋಚನೆ ಮಾಡಿರಿ, ದೇಶ ದೊಡ್ಡದು, ದೇಶ ಬದುಕಬೇಕು, ದೇಶಕ್ಕೆ ಒಳ್ಳೆ ಕಾಲ ಬರಬೇಕು, ಕೊನೆಯ ಮನುಷ್ಯರಿಗೂ ನ್ಯಾಯ ಸಿಗಬೇಕು, ಕೊನೆಯವರೆಗೂ ಊಟ ಸಿಗಬೇಕು. ಈ ದೇಶದಲ್ಲಿ ಯಾರು ಬದುಕೊಂಡಿರ್ಬೋದು? ಎಲ್ಲರಿಗೂ ಎಲ್ಲ ಅನುಕೂಲ ಸಿಗಬೇಕು ಅಂತ ರಾಜ್ಯ ಕಟ್ಟಬೇಕು. ಇವ್ರು ಕಟ್ತಾರೇನ್ರಿ? ಯಡಿಯೂರಪ್ಪನವ್ರು ಕಟ್ತಾರಾ? ಸಿದ್ದರಾಮಯ್ಯನವ್ರು ಕಟ್ತಾರ ಅಂತ ರಾಜ್ಯ? ಎಲ್ಲ ತಾಪೆ ಹಾಕ್ತಾರೆ, ತಾಪೆ ರಾಜ್ಯ ಮಾಡ್ತಾರೆ. ನೀವೆಲ್ಲರೂ ಅಧ್ಯಯನಶೀಲರಾಗಬೇಕು, ಓದಬೇಕು, ವಿಚಾರ ವಿನಿಮಯ ಮಾಡಬೇಕು. ನಿಮ್ಮಿಂದ ಈ ದೇಶ ಮುಂದಕ್ಕೆ ಬರಬೇಕು. ನೀವೆಲ್ಲ ರೆಸ್ಪಾನ್ಸಿಬಲ್ ಪೀಪಲ್. ಇದು ನನ್ನ ಆಶಯ ಅಂತ ಹೇಳಿ ನನ್ನ ಮಾತನ್ನು. ಚೈನಾ ದೇಶ ನಮ್ಮ ದೇಶಕ್ಕಿಂತ ಕೆಳಗಡೆ ಇತ್ತು, ಅದರ ರ್ಯಾಂಕು 124 ಇತ್ತು, ಭಾರತ 98ರಲ್ಲಿದ್ದು. ಚೈನಾ ದೇಶದಲ್ಲಿ ಭ್ರಷ್ಟಾಚಾರ ಮಾಡಿದವರಿಗೆ ಗಲ್ಲು ಶಿಕ್ಷೆ, ಭಾರತದಲ್ಲಿ 7 ವರ್ಷ ಶಿಕ್ಷೆ. ಆದರೆ ಚೈನಾದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇದೆ. ಇದೇನು ತೋರಿಸ್ಕೊಡ್ತಾ ಇದೆ ಅಂದರೆ, ಕಾನೂನಿನಿಂದ ಈ ವಿಚಾರಗಳಿಗೆ ಮಟ್ಟ ಹಾಕೋಕ್ಕೆ ಸಾಧ್ಯವಿಲ್ಲ. ನಮ್ಮಲ್ಲಿ ನಾವು ಕೆಲವು ಮೌಲ್ಯಗಳನ್ನು, ತೃಪ್ತಿ ಅನ್ನೋ ಒಂದು ಗುಣವನ್ನು ಅಳವಡಿಸಿದರೆ, ಈ ಭ್ರಷ್ಟಾಚಾರದಲ್ಲಿ ನಾವು ತೊಡಗದೇ ಇದ್ದರೆ ಈ ದೇಶದ ಅಭಿವೃದ್ಧಿ ಬಹಳಷ್ಟು ಜಾಸ್ತಿ ಆಗ್ಬೋದು ಅನ್ನೋದು ನನ್ನ ವಿಚಾರ. ಆದ್ದರಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ನನ್ನ ವಯಸ್ಸಿನವರಿಂದ ಈ ಹಂತದಲ್ಲಿ ಬದಲಾವಣೆ ತರಕ್ಕೆ ಸಾಧ್ಯವಿಲ್ಲ. ನಿಮ್ಮಲ್ಲಿ ನೀವು ಬದಲಾವಣೆ ತರಬೇಕು. ಅದು ಒಂದು ವಿಚಾರ, ತೃಪ್ತಿ ಅನ್ನೋದನ್ನು ನೀವು ಅಳವಡಿಸ್ಕೊಳ್ಬೇಕು. ತೃಪ್ತಿ ಅಂದರೆ, ಒಂದು ಹಂತಕ್ಕೆ ನೀವು ಡಿಗ್ರಿ ಪಾಸ್ ಆದ್ರಿ, ನಿಮ್ಮದು ಕೆಲಸ ಸಿಕ್ತು, ಇನ್ನೇನು ಬೇಡ, ನಾನು ಸನ್ಯಾಸಿ ಆಗ್ತೇನೆ ಅನ್ನುವ ತೃಪ್ತಿ ನಂದಲ್ಲ. ಎಲ್ಲರಲ್ಲೂ ಆಂಬಿಷನ್ ಅನ್ನುವ ಗುಣ ಇರಬೇಕು. ಜಾಸ್ತಿ ಓದಬೇಕು, ದೊಡ್ಡ ಹುದ್ದೆಗೆ ಹೋಗಬೇಕು, ಶ್ರೀಮಂತನು ಕೂಡ ಆಗಬೇಕು, ಏನೂ ತಪ್ಪಿಲ್ಲ. ಕೋಟ್ಯಾಂತರ ರೂಪಾಯಿ ಮಾಡಿ, ಆದರೆ ಕಾನೂನು ಚೌಕಟ್ಟಲ್ಲಿ. ಇನ್ನೊಬ್ಬನ ಜೇಬಿ ಕೈ ಹಾಕೆಲ್ಲ, ಇನ್ನೊಬ್ಬನ ಹೊಟ್ಟೆ ಕಲ್ಲಾಕೆಲ್ಲ, ಅದರಿಂದ ನಿಮಗೆ ತೃಪ್ತಿ ಎಂದೂ ಬರಲ್ಲ. ನಿಜವಾದ ತೃಪ್ತಿ ಅಂದರೆ, ನಿಮ್ಮಲ್ಲಿರುವಂಥ ಸಂಪತ್ತಲ್ಲೇ ಸಂತಸ ಪಡುವುದು ನಿಜವಾದ ತೃಪ್ತಿ. ಅಕ್ರಮವಾಗಿ ಮಾಡಿದ ಸಂಪತ್ತಿಂದ ನಿಮಗೆ ನಿದ್ದೆ ಬರಲ್ಲ. ರಾತ್ರಿ ಯಾರು ಪೊಲೀಸ್ನವ್ರು ಬರ್ತಾರೋ, ದರೋಡೆಗಾರರು ಬರ್ತಾರೋ, ಎನ್ಫೋರ್ಸ್ಮೆಂಟ್ ಡಿಪಾರ್ಟ್ಮೆಂಟ್ನವ್ರು ಬರ್ತಾರೋ, ಇನ್ಕಮ್ ಟ್ಯಾಕ್ಸ್ನವ್ರು ಬರ್ತಾರೋ ಅನ್ನೋ ಹೆದರಿಕೆ ಇದ್ದೇ ಇದೆ. ಆದ್ದರಿಂದ ನನಗೆ ನಿದ್ದೆ ಬರಲ್ಲ. ನೀವು ಕಾನೂನು ಚೌಕಟ್ಟಲ್ಲಿ ಪಡೆದ ಸಂಪತ್ತಲ್ಲಿ ಒಳ್ಳೆ ನಿದ್ದೆ ಬರ್ತದೆ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಎರಡನೇ ಮೌಲ್ಯ ಮಾನವೀಯತೆ. ನಾವೆಲ್ಲ ಹೇಳ್ತಾ ಇದ್ದೇವೆ, ಡಂಗುರ ಹೊಡಿತೇವೆ, ನಾವು ಮಾನವರು, ನಾವು ಮಾನವರು ಅಂತ. ಮಾನವ ಅನ್ನುವ ಸೈನ್ಸಲ್ಲಿ ಮಾನವ ಅನ್ನುವ ಯಾವ ಗುಂಪೇ ಇಲ್ಲ. ಸೈನ್ಸಲ್ಲಿ ನಾವು ಹುಟ್ಟಿರುವುದು ಹೋಮೋ ಸೆಪಿಯನ್ಸ್ ಅನ್ನೋ ಒಂದು ಗುಂಪಿಗೆ. ಅದಕ್ಕೂ ಮಾನವೀಯತೆಗೂ ಬಹಳಷ್ಟು ವ್ಯತ್ಯಾಸ ಇದೆ. ನನ್ನ ಅನಿಸಿಕೆಯಲ್ಲಿ, ನಾವು ಹುಟ್ಟುವಾಗ ಮಾನವನಾಗಿ ಹುಟ್ಟದೇ ಇದ್ದರೂ, ನಮ್ಮ ಜೀವನ ಪಥದಲ್ಲಿ ಮಾನವೀಯತೆಯನ್ನು ಅಳವಡಿಸಿಕೊಂಡು ಸಮಾಜಕ್ಕೆ ತೋರಿಸಿ ಮಾನವನಾಗಿ ಸತ್ರೆ, ಅದಕ್ಕೆ ಮೇಲ್ಪಟ್ಟಂತಹ ಗೌರವ ಯಾವುದೂ ಇಲ್ಲ. ವಿದ್ಯಾರ್ಥಿ ವಿದ್ಯಾರ್ಥಿನಿಯರೇ, ಈ ಸಮಾಜವನ್ನ ಬದಲಾಯಿಸಬೇಕಾದ್ರೆ ನೀವು ತೃಪ್ತಿ ಮತ್ತು ಮಾನವೀಯತೆಯನ್ನು ಪಡ್ಕೊಳ್ಬೇಕು. ಆವಾಗ ಮಾತ್ರ ಈ ಒಂದು ಸಮಾಜವನ್ನ ಬದಲಾಯಿಸಕ್ಕೆ ಸಾಧ್ಯವಿದೆ. ಮನಸ್ಸಲ್ಲಿಟ್ಕೊಂಡಿರೋ, ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಒಂದೇ ಧರ್ಮ, ಒಂದೇ ಕುಲ ಅನ್ನೋ ನಿಟ್ಟಿನಲ್ಲಿ ನಾವು ಇರಬೇಕು. ನಿಮ್ಮ ಮನೆಗಳನ್ನು ತಿಳಿಸಿ. ನೀವು ಈ ಏನು ಈಗ ಈ ಒಂದು ಟ್ರಸ್ಟ್ ಅನ್ನ ಮಾಡಿದ್ದೀವಿ, ಈ ಇನ್ನ ಮೂಲಕ ಈ ಟ್ರಸ್ಟ್ ಮುಖಾಂತರ ಎಲ್ಲ ಬಡವರು, ಇಷ್ಟು ಜನ ಎಲ್ಲ ಇಷ್ಟು ಜನ ಇಲ್ಲಿ ಇದ್ದೀರಾ, ನಿಮಗೂ ಅಲ್ಲದೆ ಎಲ್ಲ ಹಳ್ಳಿಗಳಲ್ಲಿ ಇರ್ತಕ್ಕಂತ ತೀರಾ ಕಡಬಡವರು ಯಾರಿರ್ತಾರೆ, ಅವ್ರಿಗೆ ಇಡೀ ವರ್ಷ ವಿದ್ಯಾಭ್ಯಾಸಕ್ಕೆ ಏನೇನು ಸೌಲಭ್ಯಗಳು ಬೇಕು, ಎಲ್ಲ ಭಾರತೀಯರ ಸೇವಾ ಸಮಿತಿ ಸರ್ವಧರ್ಮಗಳ ಸೇವೆ
ಸೇವಾ ಟ್ರಸ್ಟ್ ಮೊದಲಿಗೆ ಇರುತ್ತೆ ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆ ನಮ್ಮ ಸಂತೋಷ್ ಅವರು ಸರ್ ಹೇಳಿದಂತೆ ನಾವು ಯಾವುದೇ ರಾಜಕೀಯ ಪರ ಇಲ್ಲ, ವಿರೋಧ ಇಲ್ಲ, ಯಾವ ರಾಜಕಾರಣಿನೂ ನಾವು ಇನ್ವೈಟ್ ಮಾಡಲ್ಲ, ಯಾವ ರಾಜಕಾರಣಿ ಹತ್ರನು ನಾವು ಹೋಗಲ್ಲ. ನಾವೆಲ್ಲರೂ ಸ್ವಂತ ಉದ್ದಿಮೆಗಳು, ನಾವು ಸ್ವಂತ ಉದ್ದಿಮೆಗಳು ಮಾಡಿ ಸಮಾಜ ಸೇವೆ ಮಾಡಕ್ ಬಂದಿದ್ದೀವಿ. ಅದಕ್ಕೋಸ್ಕರ ಏನು ಇವತ್ತು ಊಡಿಯಲ್ಲಿ ಪ್ರಾರಂಭ ಆಯಿತು, ಊಡಿ ಗ್ರಾಮ ಅಂದ್ರೆ ಈ ಒಂದು ಮಾಲೇಪುರ ಕ್ಷೇತ್ರಕ್ಕೆ ಹೇಳ್ಬೇಕು ಅಂದ್ರೆ ಮೊದಲನೇ ಗ್ರಾಮ ಇದು. ಇಡೀ ಮಾಲೇಪುರ ಕ್ಷೇತ್ರ ಊಡಿಯಿಂದಾನೆ ಪ್ರಾರಂಭ ಆಗುತ್ತೆ. ಊಡಿ ಕ್ಷೇತ್ರನೇ ಮಾಲೇಪುರ ಕ್ಷೇತ್ರ ಅಂತಾನೆ ಹೇಳಕ್ ಕೊಡ್ತೀನಿ, ಇಷ್ಟಪಡ್ತೀನಿ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಏಕಲವ್ಯ ಪ್ರಶಸ್ತಿಗಳು, ಇನ್ನಿತರ ಎಲ್ಲಾ ಪ್ರಶಸ್ತಿಗಳಿಗೆ ಜವಾಬ್ದಾರಿಯಾಗಿದ್ದಾರೆ, ಇನ್ನಿತರ ಎಲ್ಲಾ ವೇದಿಕೆಗಳಲ್ಲೂ ಭಾಗವಹಿಸಿದ್ದಾರೆ. ಆದ್ರಿಂದ ಇವತ್ತು ಊಡಿ ಗ್ರಾಮದಲ್ಲಿ ನಾವು ಪ್ರಮಾಣ ಮಾಡ್ತಾ ಇದ್ದೀವಿ. ನಮ್ಮ ಸಂತೋಷ್ ಶೆಟ್ಟಿ ಸರ್ ಜೊತೆ ಮತ್ತೆ ನಮ್ಮ ದೊರೆಸ್ವಾಮಿ ಸರ್ ಜೊತೆ ನಾವು ಬದುಕಿರೋವರೆಗೂ ಅವ್ರ ಸೇವೆ ಮಾಡಲು ಸಿದ್ಧರಾಗಿರ್ತೀವಿ. ಅವರೊಟ್ಟಿಗೆ ಇಡೀ ರಾಜ್ಯ, ಇಡೀ ದೇಶದಲ್ಲಿ ನಾವು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿ ವಿದ್ಯಾರ್ಥಿಗಳಿಗೆಲ್ಲ ಎಲ್ಲಾ ರೀತಿಯಲ್ಲೂ ನಾವು ಆರ್ಗನೈಸ್ ಮಾಡಿ ಎಲ್ಲಾ ಜಿಲ್ಲೆಗಳಲ್ಲಿ ಒಂದು ವೇದಿಕೆಗಳನ್ನ ಕೊಟ್ಟು ಅವರಲ್ಲಿ ಇರ್ತಕ್ಕಂತ ತಾರತಮ್ಯಗಳನ್ನ ಬದಲಾವಣೆ ಮಾಡಿ ಏನು ಇವಾಗ ಸೋಷಿಯಲ್ ಮೀಡಿಯಾ ಆಗ್ಬೋದು, ಇನ್ನಿತರ ಸಮಾಜದ ಆಗುವಗಳ ಬಗ್ಗೆ ಎಲ್ಲ ಅವ್ರ ಮುಖಾಂತರ ತಿಳಿಸಿ ಈ ಒಂದು 10 ಜನ ಮಕ್ಕಳಲ್ಲಿ ಅಟ್ಲೀಸ್ಟ್ 5 ಜನ ಆದ್ರೂ ಮಕ್ಕಳು ಬದಲಾವಣೆ ಆದ್ರೆ ಈ ದೇಶ ಬದಲಾವಣೆ ಆಗದಂಗೆ ಅಂತೇಳಿ ನಾವು ಅನ್ಕೊಳ್ತೀವಿ ಸ್ನೇಹಿತರೆ. ಯಾಕೆಂದ್ರೆ ಮೊನ್ನೆ ನಿನ್ನೆ ನಮ್ಮ ಅಪ್ಪಾಜಿ ಅವ್ರ ಮನೆಗೆ ಹೋಗಿದ್ವಿ, ನಮ್ಮ ದೊರೆಸ್ವಾಮಿ ಸರ್ ಮನೆಗೆ ಹೋದಾಗ ಅವ್ರೊಂದು ಮಾತು ಹೇಳಿದ್ರು, ರಾಮಚಂದ್ರು ನೀವು ಸರ್ಕಾರ ಎಲ್ಲ ಕೊಡುತ್ತೆ ವಿದ್ಯಾರ್ಥಿಗಳಿಗೆ ಎಲ್ಲಾ ರೀತಿಯಲ್ಲೂ ಕೊಡುತ್ತೆ, ಜೊತೆಗೆ ನಮಗ್ ಬರಬೇಕಾದ ಸೌಕರ್ಯಗಳ ಬಗ್ಗೆ, ಮೂಲಭೂತ ಸೌಕರ್ಯಗಳ ಬಗ್ಗೆ ನೀವೆಲ್ಲ ಧ್ವನಿ ಎತ್ತಬೇಕು, ಹಗರಣಗಳನ್ನ ಮಠ ಹಾಕ್ಬೇಕು, ಇನ್ನಿತರ ಕೆರೆಗಳ ಒತ್ತುವರಿಯನ್ನ ತೆರವುಗೊಳಿಸಬೇಕು, ಕೆರೆಗಳನ್ನ ಸ್ವಚ್ಛಗೊಳಿಸಬೇಕು, ನಮಗ್ ಬರಬೇಕಾದ ಸೌಲಭ್ಯಗಳ ಬಗ್ಗೆ ನೀವೆಲ್ಲ ಒಂದಾಗಿ ಒಗ್ಗಟ್ಟಾಗಿರಿ, ನಾನು ನಿಮ್ಮೊಟ್ಟಿಗೆ ಇರ್ತೀನಿ ಅಂದ್ರು. ಜೊತೆಗೆ ಅವ್ರೊಂದು ಮಾತಂದ್ರು, ನನಗೆ ನಿಜವಾಗ್ಲು ಕಣ್ಣೀರೇ ಬಂತು. ಅವ್ರ ಕಾಲ ಹಿಡ್ಕೊಂಡು ಹೇಳಿದ್ವಿ ಅವರು, ನೋಡಪ್ಪ ರಾಮಚಂದ್ರ ನನಗೆ ಹಲವಾರು ಪದಕಗಳು ಬಂದಿವೆ, ಅದು ನಾನು ಕಟ್ಟಿಬಿಟ್ಟಿದ್ದೀನಿ, ನೀ ಎತ್ಕೊಂಡು ಹೋಗು ಅಂದ್ರು. ಎತ್ಕೊಂಡು ಹೋಗು ಅಂದಾಗ ನಾನು ಹೇಳ್ದೆ, ಅಪ್ಪ ಆ ಪದಕಗಳು ಆ ಒಂದು ಪ್ರಶಸ್ತಿಗಳು ನಿಮ್ಮನ್ನ ಇಷ್ಟು ವರ್ಷಗಳು ಬದುಕಿದೆ, ಇನ್ನು ಆ ಪದಕಗಳು ಇರೋವರೆಗೂ ನೀವು ಬದುಕಿರ್ಬೇಕು, ಆ ಪದಕಗಳನ್ನ ನೋಡಿಕೊಂಡು ನೀವು ಇನ್ನು ಹೋರಾಟಗಳು ಮಾಡಬೇಕು, ಆ ಪದಕಗಳಿಂದ ನಿಮ್ಮ ಒಂದು ಹೋರಾಟ ಹಿಂದೆ ಹೋಗ್ಬಾರ್ದು, ಅದಕ್ಕೋಸ್ಕರ ನಾವು ನಮಗೆ ಬೇಕಾಗಿಲ್ಲ, ನಿಮ್ಮ ಒಂದು ಆಶೀರ್ವಾದ ಸಾಕು ಅಂತ ಹೇಳ್ಬಿಟ್ಟು ನಾವು ನಮ್ಗೆ ಒಂದು ಗುರುತಾಗಿ ಒಂದು ಚಿರುಕಾಣಿಕೆಯನ್ನು ಕೊಟ್ಟು ಕಳಿಸಿದ್ರು. ಅದಕ್ಕೆ ನಾವು ಹೇಳೋದು, ಅವರು ಇವತ್ತಿನ ದಿನ ಏನು ನಮ್ಮ ದೇಶಕ್ಕಾಗಿ ಪ್ರಾಣ ಬಲಿದಾನಗಳನ್ನು ಕೊಟ್ಟಂತಹ ಮಹಾನ್ ವ್ಯಕ್ತಿಗಳು ಏನಿದ್ದಾರೋ ಅವರೊಟ್ಟಿಗೆ ಇವರನ್ನು ನಾವು ಸೇರಿಸ್ಕೊಂಡು ನಾವು ಬದುಕಿರೋರು ನಮ್ಮ BSS ಇಡೀ ಭಾರತ ದೇಶದಲ್ಲಿ ಇರೋವರೆಗೂ ಅವರನ್ನು ಸಹ ಅವ್ರ ಮಹಾನ್ ಗಣ್ಯರ ಜೊತೆಗೆ ಹಾಕೊಂಡು ಅವರನ್ನ ದೇಶ ಪ್ರೇಮಿ ದೇಶಭಕ್ತಿ ಏನು ನಮ್ಮ ದೇಶದ ಮಹಾನ್ ವ್ಯಕ್ತಿಗಳ ಜೊತೆಗೆ ಅವರನ್ನು ವರ್ಷ ವರ್ಷನು ನಾವು ಏನು ಪ್ರಾರ್ಥಿಸುವಂತ ಕೆಲಸ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ರಾಮಚಂದ್ರ ಅವರು ಸೇವಾ ಟ್ರಸ್ಟ್ ಅನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ, ತನ್ಮೂಲಕ ಸೇವೆಯನ್ನು ಮಾಡಿ ಬಡಬಗ್ಗರ ದೀನ ದಲಿತರ ಯಾರು ದಮನಿತರಿದ್ದಾರೆ ಅವರ ಧ್ವನಿಯಾಗಬೇಕು, ಅವರ ಒಂದು ಕಣ್ಣೀರನ್ನು ಒರೆಸಬೇಕು, ಅವರಿಗೆ ಶಾಶ್ವತವಾದಂತ ಒಂದು ಸುಖ ಶಾಂತಿಯನ್ನು ಕಲ್ಪಿಸಿಕೊಡಬೇಕು, ಸಮಾಜದಲ್ಲಿ ಸಾಮರಸ್ಯ ಉಂಟಾಗಬೇಕು ಅಂತಕ್ಕಂತ ಒಂದು ನೆಲೆಯಲ್ಲಿ ಅವರು ಈ ಒಂದು BSS ಹೋರಾಟವನ್ನ BSS ಟ್ರಸ್ಟ್ ಅನ್ನ ಸ್ಥಾಪನೆ ಮಾಡಿದ್ದಾರೆ. ಬಂಧುಗಳೇ, ನಮ್ಮ ಸಮಾಜದಲ್ಲಿರ್ತಕ್ಕಂಥ ನೈಸರ್ಗಿಕ ಸಂಪತ್ತನ್ನು ಕೋಟಿ ಕೋಟಿ ಲೂಟಿ ಮಾಡಿ ಸಮಾಜಕ್ಕೆ ದ್ರೋಹವನ್ನು ಬಗಿತಾ ಇರ್ತಕ್ಕಂಥ ಕಳ್ಳ ಕದೀಮರಿಗೆ ಸಿಂಹ ಸ್ವಪ್ನವಾಗಿ ಅವರನ್ನು ಬಂದಿಖಾನೆಯಲ್ಲಿಟ್ಟು ಅವ್ರಿಗೆ ಬುದ್ಧಿ ಕಲಿಸಿದಂತಹ ನ್ಯಾಯಾಧೀಶರು ನಮ್ಮ ಸಂತೋಷ್ ಹೆಗಡೆ ಅವರು. ಅವರು ಇವತ್ತು ನಮ್ಮ ಭಾಗಕ್ಕೆ ಬಂದಿರತಕ್ಕಂಥದ್ದು ನಮ್ಮೆಲ್ಲರ ಒಂದು ಸೌಭಾಗ್ಯ. ಸ್ವತಂತ್ರ ಹೋರಾಟದಲ್ಲೇ ಮೇಲುಗೈ ಸಾಧಿಸಿ ನಮಗೆಲ್ಲರಿಗೂ ಕೂಡ ನಾವು ಇವತ್ತು ಸ್ವತಂತ್ರವಾಗಿ ಇವರು ಉರ್ದುವಲ್ಲಿ ಮಾತಾಡಿದ್ರು, ಆ ನಂತರ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೇನೆ, ಇಲ್ಲಿ ಎಲ್ಲ ಸರ್ವ ಧರ್ಮಗಳವರು ಕೂಡ ಮೇಳೈಸಿದ್ದೇವೆ. ಇದು ಯಾಕಪ್ಪ ಅಂತ ಹೇಳಿದ್ರೆ ಅದು ಸ್ವತಂತ್ರದ ಒಂದು ಸಂಕೇತವಾಗಿದೆ. ಆ ಸ್ವತಂತ್ರಕ್ಕೋಸ್ಕರ ತಮ್ಮ ಸರ್ವಸ್ವವನ್ನ ತನು ಮನ ಧನವನ್ನ ಹಾಗೂ ಕಾಯ ವಾಚ ಮನಸ್ಸುಗಳನ್ನು ಇಟ್ಟು ಹೋರಾಟ ಮಾಡಿ ಸ್ವತಂತ್ರವನ್ನು ತಂದುಕೊಟ್ಟಂತ
ಶತಾಯುಷಿಗಳಾದಂಥ ಶ್ರೀಯುತ ದೊರೆಸ್ವಾಮಿರವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರಿಗೂ ಕೂಡ ತಮ್ಮೆಲ್ಲರ ಪರವಾಗಿ ಜೋರಾದ ಚಪ್ಪಾಳೆಯೊಂದಿಗೆ ನಾವು ಅಭಿನಂದಿಸೋಣ ಮತ್ತು ಸ್ವಾಗತಿಸೋಣ. ನಮ್ಮವರೇ, ನಮ್ಮ ಅಣ್ಣ ತಮ್ಮಂದ್ರೆ ನಾವು ಯಾರು ಜನಪ್ರತಿನಿಧಿಗಳು ಅಂತೇಳಿ ಆಯ್ಕೆ ಮಾಡ್ತೀವೋ, ಯಾರನ್ನ ನಮ್ಮ ಸಮಾಜದ ನಾಯಕರು ಅಂತೇಳಿ ಆಯ್ಕೆ ಮಾಡ್ತೀವೋ, ಅವರೇ ಬೇಲಿಯೇ ಎದ್ದು ಹೊಲ ಇದ್ದಾಗ ಮೇಯ್ದಾಗ, ಆ ನಂತರ ತಾಯಿಯ ಹಾಲು ಮೊಲೆ ಹಾಲು ನಂಜಾದಾಗ ಅಂದ್ರೆ ವಿಷವಾದಾಗ, ಅಥವಾ ನಮ್ಮ ಕೆರೆ ನೀರೇ ಒಂದು ಬತ್ತಿದರೆ ಬತ್ತು ಹೋದ್ರೆ ಇನ್ಯಾರಿಗೆ ದೂರೋಣ, ಇನ್ಯಾರಿಗೆ ಹೇಳಿದ್ರೆ ನಮ್ಮ ಕಷ್ಟ ಪರಿಹಾರ ಆಗುತ್ತೆ ಅಂತೇಳಿ ನಮ್ಮ ಸರ್ವ ವಚನಕಾರ ಹೇಳ್ತಾರೆ. ಆ ರೀತಿಯಾಗಿ ನಾವು ಯಾರಿಗೆ ಹೇಳ್ಬೇಕಪ್ಪ ಅಂತ ಹೇಳಿದ್ರೆ ಸನ್ಮಾನ್ಯ ಸಂತೋಷ್ ಹೆಗಡೆ ಅವ್ರಿಗೆ ಹೇಳಬೇಕು, ಆ ನಂತರ ನಮ್ಮ ದೊರೆಸ್ವಾಮಿ ಅವ್ರಿಗೆ ಹೇಳಬೇಕು. ಅಂತ ಅವ್ರಿಗೆ ಹೇಳಿದಾಗ ಅಂತ ಅವ್ರಿಗೆ ಲಾಠಿ ಏಟಿನ ಮುಖಾಂತರ ಜೈಲು ವಾಸಕ್ಕೆ ತಳ್ಳೋದ್ರ ಮುಖಾಂತರ ಅವ್ರಿಗೆ ಬುದ್ಧಿಯನ್ನು ಕಲಿಸಿ ಸಮಾಜದ ಸ್ವಾಸ್ಥ್ಯವನ್ನ ಒಂದು ಸಮಾಜದ ಸ್ವಾಸ್ಥ್ಯವನ್ನ ಸರಿ ಮಾಡ್ತಕ್ಕಂಥ ಅಥವಾ ಸರಿದೂಗಿಸ್ತಕ್ಕಂತ ಕೆಲಸವನ್ನ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ವೇದಿಕೆ ಮೇಲೆ ಎಲ್ಲ ಸರ್ವ ಧರ್ಮಗಳ ಹಿರಿಯರಿದ್ದಾರೆ, ಮುಖ್ಯಸ್ಥರಿದ್ದಾರೆ, ಮತ್ತೆ ನಾಯಕರುಗಳಿದ್ದಾರೆ. ಅವರೆಲ್ಲರ ಪರವಾಗಿ ನಾನು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರು ಮತ್ತೆ ನಮ್ಮ ನ್ಯಾಯಾಧೀಶರಾದಂತಹ ಸಂತೋಷ್ ಹೆಗಡೆ ಅವರನ್ನ ಕೇಳ್ಕೊಳ್ಳೋದೇನಪ್ಪ ಅಂತ ಹೇಳಿದ್ರೆ, ದಯವಿಟ್ಟು ಯುವ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನ ಇಡೀ ನಾಡಿನಾದ್ಯಂತ ಮಾಡ್ತಾ ಇದ್ದೀರಾ. ಈ ಕೆಲಸದಲ್ಲಿ ನಮ್ಮ ಹೂಡಿ ರಾಮಚಂದ್ರನ್ ಅವರ ಒಂದು ತಂಡ, ಆ ನಂತರ ನಮ್ಮ ಮಹದೇವಪುರದ ಯುವಕರ ತಂಡ ನಿಮ್ಮ ಜೊತೆಗಿರುತ್ತೆ. ಭ್ರಷ್ಟಾಚಾರವನ್ನ ನಮ್ಮ ರಾಜ್ಯದಿಂದ ನಮ್ಮ ದೇಶದಿಂದ ಹೊಡೆದಾಡಿಸೋಣ. ನಾವು ಭ್ರಷ್ಟಾಚಾರ ಮುಕ್ತವಾದಂತ ರಾಷ್ಟ್ರವನ್ನ ನಿರ್ಮಾಣ ಮಾಡೋಣ, ಸ್ವಚ್ಛ ಭಾರತವನ್ನ ಕಟ್ಟೋಣ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದ ಅರ್ಪಿಸಬೇಕು ಈ ಒಂದು ಕಾರ್ಯಕ್ರಮಕ್ಕೆ ಆಗಿರುತ್ತೆ ನಮ್ಗೆಲ್ಲರಿಗೂ.